ಡಾಕ್ಟ್ರನ್ನೆಲ್ಲ ಬಾರ್ಡ್ರಿಗೆ ಕರ್ಕೊಂಡು ಬರುವಂಥದ್ದು ಎಲ್ಲವೂ ಕೂಡ ಕೋಆರ್ಡಿನೇಷನ್ ಮೇಲೆ ಆಗಿರುವಂಥದ್ದು. ಒಂದು ಎರಡನೇದ್ದು ಅಲ್ಲಿ ಇದ್ದಾಗಲೇ ಅವರಿಗೆಲ್ಲ ಆಹಾರ ಎಷ್ಟು ಸಾಧ್ಯತೆ ಅಷ್ಟು ಮಾಡಬೇಕು. ಒಟ್ಟು 19,000 ವಿದ್ಯಾರ್ಥಿಗಳನ್ನು ಇಡೀ ದೇಶದಲ್ಲಿ ಇವತ್ತು ನಮ್ಮ ತಾಯ್ನಾಡಿಗೆ ಬಂದಿದ್ದಾರೆ. ಕರ್ನಾಟಕದವರು 572 ಜನ, ಆಪರೇಷನ್ ಗಂಗಾದ ಅಡಿಯಲ್ಲಿ 572 ಜನ ಇದುವರೆಗೂ ಕರ್ನಾಟಕದ ಮಕ್ಕಳೆಲ್ಲ ಬಂದಿದ್ದಾರೆ. 61 ಮುಂಚೆನೆ ಬಂದಿರುವಂಥ ದುರ್ದೈವ ನವೀನ್ ಈ ಥರ ಆಗಿದೆ. ಅದಾದಮೇಲೆ ನಾನು ನಿರಂತರವಾಗಿ ಸಂಪರ್ಕದಲ್ಲಿದ್ದೆ, ಹೆಂಗರ ಮಾಡಿ ನವೀನ್ ಅವರ ಪಾರ್ಥಿವ ಶರೀರವನ್ನು ತರಬೇಕು ಅಂತಂದು ನಾನು ಪ್ರಧಾನಮಂತ್ರಿಯವರ ಕಚೇರಿಯಲ್ಲಿ ನಿರಂತರ ಸಂಪರ್ಕ ಇತ್ತು. ಪ್ರಧಾನಮಂತ್ರಿಗಳು ಹೇಳಿದ್ದರು ನನ್ನ ಕಚೇರಿ ನೀವು ಸಂಪರ್ಕ ಇರಬೇಕು ಅಂತ. ಮತ್ತು ನಮ್ಮ ವಿದೇಶಾಂಗ ಸಚಿವರಾದಂಥ ಜೈಶಂಕರ್ ಜೊತೆಗೂ ನಿರಂತರ ಸಂಪರ್ಕದಲ್ಲಿದ್ದೆ. ನಮ್ಮ ಸಂಸತ್ ಸದಸ್ಯರು ಅವ್ರನ್ನ ಖುದ್ದು ಭೇಟಿಯಾಗಿ ಜೈಶಂಕರ್ ಅವ್ರನ್ನ ಹಂಗರ ಮಾಡಿ ವ್ಯವಸ್ಥೆಗಳನ್ನು ಮಾಡಬೇಕಂತ ಅವರು ಕೂಡ ಪಾತ್ರವನ್ನು ಮಾಡಿದ್ದರು. ಅವರು ಕೂಡ ಭಾಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದ್ದಾರೆ. ಅಲ್ಲಿ ಫ್ಯೂನ್ರಲ್ ಏಜೆಂಟ್ಸ್ ಅಂತ ಇದ್ದಾರೆ, ಅವ್ರನ್ನ ನಾವು ಹಿಡಿದು ಫ್ಯೂನ್ರಲ್ ಏಜೆಂಟ್ಸ್ ಈ ಥರ ಎಲ್ಲ ಮಾಡಬೇಕು. ಫ್ಯೂನ್ರಲ್ ಏಜೆಂಟ್ಸ್ ಇದ್ದಾರೆ, ಅವ್ರನ್ನ ಹಿಡಿದು ಮೊದಲು ಬಾಡಿ ಸೆಕ್ಯೂರ್ ಮಾಡಿದ್ವಿ. ಬಾಡಿ ಸೆಕ್ಯೂರ್ ಮಾಡಿ ಅದನ್ನು ಎಂಬಾಂಬಿಂಗ್ ಮಾಡೋದಕ್ಕೆ ನಮಗೆ ಸಾಧ್ಯ ಆಯಿತು. ಅದು ಘಟನೆ ನಡೆದ ಒಂದು ಭಾಗ ಆದರೆ ಅದು ಇಡುವಂಥ ವ್ಯವಸ್ಥೆ ಅದು ಇನ್ನೊಂದು ಭಾಗದಲ್ಲಾಯಿತು. ಮಾರ್ಚರಿ ಇನ್ನೊಂದು ಭಾಗದಲ್ಲಾಯಿತು. ನಾನು ಸಂಪರ್ಕ ಮಾಡಿದಾಗ ಸೆಕ್ಯೂರ್ ಆಗಿದೆ ಅನ್ನುವಂಥದ್ದನ್ನು ಹೇಳಿದರು, ಸ್ವಲ್ಪ ಸಮಾಧಾನ ಆಯಿತು. ಆದರೆ ಹೆಂಗೆ ತರಬೇಕು ಅನ್ನೋಂಥದ್ದು, ಯಾಕಂದರೆ ಎಲ್ಲಿ ಮಾರ್ಚರಿ ಇತ್ತು ಅಲ್ಲೇ ಶೆಲ್ಲಿಂಗು ಯುದ್ಧ ನಡೀತಾ ಇತ್ತು. ನನಗೆ ವಿದೇಶಾಂಗ ಸಚಿವರು ಹೇಳಿದರು ಅದು ನಿಂತ ತಕ್ಷಣವೇ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತ. ಇನ್ನೂ ಅಲ್ಲಿ ನಡೀತಾ ಇದೆ ಯುದ್ಧ, ಯುಕ್ರೇನ್ ರಷ್ಯಾ ಯುದ್ಧ ಇನ್ನೂ ನಡೀತಾ ಇದೆ. ಮತ್ತು ಇತ್ತೀಚೆಗಂತೂ ಈಗ ವೆಸ್ಟರ್ನ್ ಬಾರ್ಡ್ರಿಗೆ ಬಂದಿದೆ, ಯಾವ ರೂಟಲ್ಲಿ ಈ ಬಾಡಿ ತಂದಿದ್ದೇವೆ ಆ ಭಾಗದಲ್ಲಿ ಎಲ್ಲವೂ ಕೂಡ ಇವತ್ತು ಅದು ಇದು ಈಸ್ಟರ್ನ್ ಭಾಗದಲ್ಲಿ ವೆಸ್ಟರ್ನ್ ಭಾಗದಲ್ಲಿ ಇವತ್ತು ಯುದ್ಧ ನಡೀತಾ. ಅದರ ಮಧ್ಯೆಯೂ ಕೂಡ ಅದನ್ನು ಎಂಬಾಂಬಿಂಗ್ ಮಾಡಿಸಿ ಪೂರ್ತಿ ಎಲ್ಲ ಪ್ಯಾಕಿಂಗ್ ಮಾಡಿ ವಾರ್ಸೋವಾಕ್ಕೆ ತೊಗೊಂಡು ಬಂದು ಪೋಲೆಂಡ್ ವಾರ್ಸೋವಾಕ್ಕೆ ಬಂದು ಅಲ್ಲಿ ಮತ್ತೆ ರೀಪ್ಯಾಕಿಂಗ್ ಎಲ್ಲ ಮಾಡಿ ಅದಕ್ಕೆ ಜಿಂಕ್ ಕೋಟಿಂಗ್ ಎಲ್ಲ ಮಾಡಿ ಅದು ಪ್ರಿಸರ್ವೇಷನ್ ಆಗಬೇಕು. ಅದನ್ನೆಲ್ಲ ಮಾಡಿ ವರ್ಷದಿಂದ ದುಬೈಗೆ ಬಂದು ದುಬೈದಿಂದ ಇವತ್ತು ಬೆಂಗಳೂರಿಗೆ ಬಂದು ಆ ಒಂದು ಕುಟುಂಬದ ಜೊತೆಗೆ ನಿರಂತರವಾಗಿ ಸಂಪರ್ಕ. ಅವತ್ತೇ ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಆ ಕುಟುಂಬವನ್ನು ಸಂಪರ್ಕ ಮಾಡಿ ಧೈರ್ಯವನ್ನು ಹೇಳಿ ಏನೆಲ್ಲ ಮಾಡೋಕ್ಕೆ ಸಾಧ್ಯ ಎಲ್ಲವನ್ನು ಕೂಡ ಮಾಡ್ತೀವಿ ಅಂತ ಅವತ್ತೇ ಹೇಳ್ತೀವಿ. ಆಪರೇಷನ್ ಗಂಗಾ ಅಂತ ಹೇಳಿ ನಮ್ಮ ಸರ್ಕಾರ ಪ್ರಾರಂಭ ಮಾಡಿ, ಅದಕ್ಕಿಂತ ಮುಂಚೆ ಕೆಲವರೆಲ್ಲ ವಿದ್ಯಾರ್ಥಿಗಳು ತಾಯ್ನಾಡಿಗೆ ಬಂದಿದ್ದಾರೆ. ಉದಾಹರಣೆ ಕರ್ನಾಟಕದ 61 ವಿದ್ಯಾರ್ಥಿಗಳು ಆಪರೇಷನ್ ಗಂಗಾ ಪ್ರಾರಂಭ ಆಗಿದ್ದ ಮುಂಚೆನೇ ಬಂದಿದ್ದಾರೆ. ಸುಮಾರು 2.5-3 ವಾರವರೆಗೂ ಆಪರೇಷನ್ ಗಂಗಾ ಏನು ನಡೀತು ಅದು ಸುಲಭದ ಮಾತ್ರ. ಬೇರೆ ಯಾವ ರಾಷ್ಟ್ರವೂ ಕೂಡ ತನ್ನ ನಾಗರಿಕರನ್ನು ಕರೆಸುವಂಥ ಇಷ್ಟು ದೊಡ್ಡ ಪ್ರಯತ್ನ ಯಾರು ಕೂಡ ಮಾಡಲಿಲ್ಲ. ಅಮೆರಿಕ ಕೂಡ ಮಾಡಲಿಲ್ಲ, ಅವರವ್ರ ಹಣೆ ಬರಕ್ಕೆ ಬಿಟ್ಟಿದ್ದರು. ಇವತ್ತು ಆ ದೇಶದ ಸುತ್ತಲಿರುವಂಥ ಎಲ್ಲ ದೇಶಗಳ ಸಂಪರ್ಕವನ್ನು ಬೆಳೆಸಿ ಅಲ್ಲಿ ಡಿಪ್ಲೊಮ್ಯಾಟಿಕ್ ಚಾನಲ್ ಎಲ್ಲ ಓಪನ್ ಮಾಡಿ ಅಲ್ಲಿ ಏರ್ಪೋರ್ಟ್ ಮುಖಾಂತರ ವಿಶೇಷ ವಿಮಾನಗಳಿಗೆ ಅನುಮತಿಯನ್ನು ಪಡೆದು ವಿದ್ಯಾರ್ಥಿಗಳನ್ನು ಸಾಗಿಸ್ಕೊಂಡು ಬರುವಂಥದ್ದು ಒಂದು ರೆಕ್ಯುಲೆಂಟ್ ಟಾಸ್ಕ್ ಅಂತ ಒಂದು ದೊಡ್ಡ ಸಾಹಸದ ಕೆಲಸ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಐತಿಹಾಸಿಕ ಅಂತ ನನ್ನ